ಹಾಯ್ ಎಲ್ರಿಗೂ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸಗನ್ ಕ್ರೇಜಿ ಗೇಮಿಂಗ್ ಚಾನಲ್. ಸೊ ಇವತ್ತಿನ ವೀಡಿಯೋದಲ್ಲಿ ಒಂದು ಇಂಡಿಯನ್ ಕಾರ್ ಮೋಡ್ ಬಗ್ಗೆ ತಿಳಿಸ್ಕೊಳ್ತಾ ಇದ್ದೀನಿ. ಟೊಯೋಟಾ ಇನೋವಾ ಕಾರ್ ಮೋಡ್ನ ಯಾವ ರೀತಿ ಡೌನ್ಲೋಡ್ ಮಾಡೋದು ಅಂತ ತಿಳಿಸ್ಕೊಳ್ತಾ ಇದ್ದೀನಿ. ಸೊ ವೀಡಿಯೋನ ಕೊನೆ ತನಕ ನೋಡಿ. ಅದಕ್ಕಿಂತ ಮುಂಚೆ ನೀವೇನೋ ನಮ್ಮ ಚಾನಲ್ ಮೊದಲೇ ಬಾರಿ ವಿಸಿಟ್ ಮಾಡಿದ್ರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ವೀಡಿಯೋ ಇಷ್ಟ ಆದರೆ ಈಗಲೇ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ತೊ ಒಂದು ಲೈಕ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಇನ್ನೂ ಯಾರೇ ಲೈಕ್ ಮಾಡಲಿ, ಈಗಲೇ ಲೈಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸೊ ನೋಡ್ಬೋದು ಇಂಡಿಯನ್ ಕಾರ್ ಮೋಡ್ ಯಾವ ರೀತಿ ಇದೆ ಅಂತ. ಟೊಯೋಟಾ ಇನೋವಾ ಕಾರ್ ಮೋಡು ತುಂಬ ರಿಯಲಿಸ್ಟಿಕ್ಕಾಗಿ ಡಿಸೈನ್ ಮಾಡಿರೋದೆ. ಸೊ ಈ ಮೋಡ್ನ ಕ್ರಿಯೇಟ್ ಮಾಡೋರು ಬಸ್ ಗೇಮರ್ಸ್ ಬಸ್ಸಿ ಚಾನಲ್ ಅವರು. ಅವ್ರ ಚಾನಲ್ ಈಗ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಈಗಲೇ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿಬಿಟ್ಟು ವೀಡಿಯೋ ನೋಡ್ಕೊಳ್ಳಿ. ಸೊ ಅಲ್ಲಿ ನಿಮಗೆ ಒಂದು ಮೀಡಿಯಾ ಫೈಲ್ ಡೌನ್ಲೋಡ್ ಲಿಂಕ್ ಕೊಟ್ಟಿರ್ತಾರೆ. ಸೊ ಆ ಮೀಡಿಯಾ ಫೈಲ್ ಡೌನ್ಲೋಡ್ ಲಿಂಕ್ ಕ್ಲಿಕ್ ಮಾಡಿಬಿಟ್ಟು ನೀವು ಆ ಮೋಡ್ನ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಸೊ ಇದಕ್ಕೆ ಪಾಸ್ವರ್ಡ್ ಕೊಟ್ಟಿರ್ತಾರೆ, ಆ ಪಾಸ್ವರ್ಡ್ನ ವೀಡಿಯೋದಲ್ಲಿ ಲಿಂಕ್ ಇರುತ್ತೆ. ಸೊ ಆ ವೀಡಿಯೋ ನೋಡ್ಕೊಂಬಿಟ್ಟು ನೀವು ಪಾಸ್ವರ್ಡ್ನ ಹಾಕೋಬೋದು. ಸೊ ನೋಡ್ಬೋದು ಯಾವ ರೀತಿ ಕ್ರಿಯೇಟ್ ಮಾಡಿದ್ದಾರೆ ಅಂತ. ತುಂಬ ರಿಯಲಿಸ್ಟಿಕ್ಕಾಗಿ ಡಿಸೈನ್ ಮಾಡಿದ್ದಾರೆ. ಒಳಗೆ ನೋಡ್ಬೋದು, ಒಳಗೆ ಒಬ್ಬ ಡ್ರೈವರ್ ಸಹ ನಿಮ್ಗೆ ಸಿಗ್ತಾನೆ. ಸೊ ಡ್ರೈವರ್ ಸಹ ತುಂಬ ರಿಯಲಿಸ್ಟಿಕ್ಕಾಗಿ ಡಿಸೈನ್ ಮಾಡಿದ್ದಾರೆ. ಬಟ್ಟೆ ಅಂತೂ ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಸೊ ಮುಂದೆ ನೋಡ್ಬೋದು ಯಾವ ರೀತಿ ಡಿಸೈನ್ ಮಾಡಿದ್ದಾರೆ ಅಂತ. ಸೊ ಮುಂದೆ ಅಂತೂ ತುಂಬ ರಿಯಲಿಸ್ಟಿಕ್ಕಾಗಿ ಡಿಸೈನ್ ಮಾಡಿದ್ದಾರೆ. ಸೊ ಟೊಯೋಟಾ ಸಿಂಬಲ್ ಸಹ ಇದೆ, ಅದೇ ರೀತಿ ಹಾರನ್ನು ಸಹ ಇದೆ. ನೋಡ್ಬೋದು ಯಾವ ರೀತಿ ಇದೆ ಅಂತ. ಲೈಟು ಸಹ ತುಂಬ ರಿಯಲಿಸ್ಟಿಕ್ಕಾಗಿ ವರ್ಕ್ ಆಗುತ್ತೆ. ವೀಲ್ ಬಗ್ಗೆ ಮಾತಾಡ್ಬೋದು, ವೀಲು ಅಷ್ಟೇ ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಸೊ ಬ್ಯಾಕಲ್ಲೂ ನೋಡ್ಬೋದು, ಬ್ಯಾಕ್ ಸುತ್ತ ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಒಳಗೆ ಇಂಟೀರಿಯರ್ ಡಿಸೈನ್ ನೋಡ್ಬೋದು, ಇಂಟೀರಿಯರ್ ಡಿಸೈನು ಸಹ ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಇಂಟೀರಿಯರ್ ಡಿಸೈನು ಸಹ ತುಂಬ ಚೆನ್ನಾಗೇ ಕಾಣಿಸ್ತಾ ಇದೆ. ಸೊ ಒಳಗೆ ಡ್ರೈವರ್ ಸಹ ಇದ್ದಾನೆ, ಡ್ರೈವರ್ ಸಹ ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಸೊ ಇಂಟೀರಿಯರ್ ಡಿಸೈನ್ ನೋಡ್ಬೋದು, ಇಂಟೀರಿಯರ್ ಡಿಸೈನ್ ಅಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಅದೇ ರೀತಿ ಸ್ಟೇರಿಂಗ್ ನೋಡ್ಬೋದು, ಸ್ಟೇರಿಂಗ್ ಸಹ ತುಂಬ ರಿಯಲಿಸ್ಟಿಕ್ಕಾಗಿ ಕಾಣಿಸುತ್ತೆ. ಸೂಪರ್ ಸ್ಟೇರಿಂಗ್ ತಾನೇ ವರ್ಕ್ ಆಗುತ್ತೆ, ಸ್ಟೇರಿಂಗ್ ಸಹ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದೇ ರೀತಿ ವೈಪರ್ ನೋಡ್ಬೋದು, ವೈಪರ್ ಸಹ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ಅದೇ ರೀತಿ ಇಲ್ಲಿ ಮೂರು ಎನಿಮಿಷನ್ ಕೀ ಕೊಟ್ಟಿದ್ದಾರೆ. ಸೊ ನೋಡ್ಬೋದು ಫಸ್ಟ್ ಎನಿಮಿಷನ್ ಕೀ ಪ್ರೆಸ್ ಮಾಡಿದಾಗ ನೋಡ್ಬೋದು ಹಾರ ಮತ್ತು ಮೇಲೆ ಡೋರ್ ಮೇಲೆ ಕ್ಯಾರಿಯರ್ ಡೋರು ಸಹ ಕ್ಯಾನ್ಸಲ್ ಆಗುತ್ತೆ. ಸೊ ಅದೇ ರೀತಿ ಸೆಕೆಂಡ್ ಎನಿಮಿಷನ್ ಕೀ ಕೊಟ್ಟಾಗ ನೋಡ್ಬೋದು ಇದು ಈ ಕಡೆ ಮುಂದೆ ಇರೋದು ಸಹ ಹೋಗುತ್ತೆ. ಅದೇ ರೀತಿ ತರ್ಡ್ ಎನಿಮಿಷನ್ ಕೀ ಪ್ರೆಸ್ ಮಾಡಿದಾಗ ನೋಡ್ಬೋದು. ಸೊ ಈ ರೀತಿ ತುಂಬ ರಿಯಲಿಸ್ಟಿಕ್ಕಾಗಿ ಡಿಸೈನ್ ಮಾಡಿದೆ. ಎನಿಮಿಷನ್ ಕೀ ಸಹ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ನೋಡ್ಬೋದು ಯಾವ ರೀತಿ ಡಿಸೈನ್ ಮಾಡಿದೆ ಅಂತ. ತುಂಬ ರಿಯಲಿಸ್ಟಿಕ್ಕಾಗಿ ಡಿಸೈನ್ ಮಾಡಿದ್ದಾರೆ. ಅತಿ ಕಡಿಮೆ ಎಂ ಬೆಲೆ ನೀವು ಈ ಮೋಡ್ನ ಡೌನ್ಲೋಡ್ ಮಾಡ್ಕೋಬೋದು. ಕೇವಲ 10 MB ಒಳಗೆ ಅನ್ನೋದಕ್ಕೆ ನೀವು ಈ ಮೋಡ್ನ ಡೌನ್ಲೋಡ್ ಮಾಡ್ಕೋಬೋದು. ತುಂಬ ರಿಯಲಿಸ್ಟಿಕ್ಕಾಗಿ ಡಿಸೈನ್ ಮಾಡಿದ್ದಾರೆ. ಸೊ ಯಾವ ರೀತಿ ಕಾಣಿಸ್ತಾ ಇದೆ ನೋಡ್ಬೋದು, ಸ್ಟೇರಿಂಗು ಸಹ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಈ ಕಾರ್ ಮೋಡ್ನ ನೀವು ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ನಿಮಗೊಂದು ಅಪ್ಲಿಕೇಶನ್ ಬೇಕಾಗುತ್ತೆ, ಜೆಡ್ ಎಲ್ಚರ್ ಅಪ್ಲಿಕೇಶನು. ಸೊ ಅದನ್ನ ಡೌನ್ಲೋಡ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಈಗಲೇ ಜೆಡ್ ಎಲ್ಚರ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಅದೇ ರೀತಿ ಈ ಬಸ್ ಗೇಮ್ನ ಯಾವ ರೀತಿ ಡೌನ್ಲೋಡ್ ಮಾಡೋದ್ರೆ ನಾನು ಈಗಾಗಲೇ ವೀಡಿಯೋ ಮಾಡಿದ್ದೀನಿ, ಆ ವೀಡಿಯೋ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆ ಡಿಸ್ಕ್ರಿಪ್ಷನ್ ಚೆಕ್ ಮಾಡ್ಬಿಟ್ಟು ಈ ಗೇಮ್ನ ನೀವು ಡೌನ್ಲೋಡ್ ಮಾಡ್ಕೋಬೋದು. ಸೊ ಇದು ಡೌನ್ಲೋಡ್ ಮಾಡ್ಕೊಬೋದು. ಇವಾಗ ಜೆಡ್ ಎಲ್ಚರ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡಿರ್ತಿಲ್ಲ, ಜೆಡ್ ಎಲ್ಚರ್ ಅಪ್ಲಿಕೇಶನ್ ಓಪನ್ ಮಾಡಿ. ಓಪನ್ ಮಾಡಿದ ತಕ್ಷಣ ಕೆಳಗೆ ಸ್ಕ್ರೋಲ್ ಡೌನ್ ಮಾಡ್ಕೊಂಡು ಹೋಗಿ, ಸ್ಕ್ರೋಲ್ ಡೌನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಡೌನ್ಲೋಡ್ ಫೋಲ್ಡರ್ ಕಾಣಿಸ್ತಾ ಇದೆಯಲ್ಲ. ಸೊ ಆ ಡೌನ್ಲೋಡ್ ಫೋಲ್ಡರ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಕ್ಲಿಕ್ ಮಾಡಿದಾಗ ಈ ರೀತಿ ಇಂಥ ಫೇಸ್ ಓಪನ್ ಆಗುತ್ತೆ. ಇದರಲ್ಲಿ ನೀವು ಟೊಯೋಟಾ ಕಾರ್ ಮೋಡ್ ಎಲ್ಲಿದೆ ಅಂತ ಸರ್ಚ್ ಮಾಡಿ. ಸೊ ಆ ಫೈಲ್ ಎಲ್ಲಿದೆ ಅಂತ ನೀವು ಸರ್ಚ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇನೋವಾ 2014 ಬೈ ಗೇಮಿಂಗ್ ಬೈ BMG ಗೇಮರ್ಸ್ ಬಸ್ ಇದೆ ಅಂತ. ಸೊ ಅದ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಮತ್ತೆ ಇಲ್ಲಿ ಎಕ್ಸ್ಟ್ರಾಕ್ಟ್ ಇಯರ್ ಸೆಕೆಂಡ್ ಆಪ್ಷನ್ ಕಾಣಿಸ್ತಾ ಇದೆಯಲ್ಲ. ಸೊ ಎಕ್ಸ್ಟ್ರಾಕ್ಟ್ ಇಯರ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಪಾಸ್ವರ್ಡ್ ಕೇಳುತ್ತೆ. ಸೊ ಆ ಪಾಸ್ವರ್ಡ್ನ ಎಂಟ್ರ್ ಮಾಡಿ. ಸೊ ಈ ಪಾಸ್ವರ್ಡ್ ನಿಮಗೆ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಒಂದು ವೀಡಿಯೋ ಕೊಟ್ಟಿರ್ತೀವಲ್ಲ, ಆ ವೀಡಿಯೋದನ್ನು ನೀವು ಕ್ಲೀನಾಗಿ ನೋಡ್ಕೊಂಬಿಟ್ಟು ಅಲ್ಲಿ ನಿಮಗೆ ಪಾಸ್ವರ್ಡ್ ಸಿಗುತ್ತೆ, ಆ ಪಾಸ್ವರ್ಡ್ನ ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಪಾಸ್ವರ್ಡ್ ಎಂಟ್ರಿ ಆದಮೇಲೆ ಇಲ್ಲಿ ಓಕೆ ಅಂತ ಕಾಣಿಸ್ತಾ ಇದೆಯಲ್ಲ. ಸೊ ಆ ಓಕೆ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಸೊ ನಾನು ಈಗಾಗಲೇ ಎಕ್ಸ್ಪೋರ್ಟ್ ಮಾಡ್ಕೊಂಡಿದ್ದೀನಿ, ಅದಕ್ಕೋಸ್ಕರ ಮತ್ತೆ ಕೇಳ್ತಿದೆ. ಸೊ ರಿಪ್ಲೇಸ್ ಮೇಲೆ ಕ್ಲಿಕ್ ಮಾಡಿ. ಸೊ ಈಗಾಗಲೇ ನಾನು ಎಕ್ಸ್ಪೋರ್ಟ್ ಮಾಡ್ಕೊಂಡಿದ್ದೀನಿ. ಈಗ ನೀವು ಗೇಮ್ನ ಓಪನ್ ಮಾಡಿ, ಗೇಮ್ ಓಪನ್ ಮಾಡಿದ್ಮೇಲೆ ಅಲ್ಲಿ ಇಂಪೋರ್ಟೆಡ್ ಕಾಣಿಸ್ತಾ ಇದೆಯಲ್ಲ, ಇಂಪೋರ್ಟ್ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ನೀವು ಮೋಡ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೋಬೋದು. ಸೊ ಯಾವ ರೀತಿ ಎಕ್ಸ್ಟ್ರಾಕ್ಟ್ ಮಾಡ್ಕೋಬೇಕಾಗ್ತದೆ ನಾನು ಈಗಾಗಲೇ ಎಷ್ಟೊಂದು ವೀಡಿಯೋಗಳು ಮಾಡಿದ್ದೀನಿ. ಸೊ ಅವೆಲ್ಲ ನಮ್ಮ ವೀಡಿಯೋ ಚಾನಲಲ್ಲಿ ಸಿಗುತ್ತೆ, ನೀವು ಅದನ್ನ ನೋಡ್ಕೊಬೋದು. ನೀವು ಗೇಮ್ಗೆ ಇಂಪೋರ್ಟ್ ಮಾಡ್ಕೋಬೋದು. ಸೊ ಇಷ್ಟ ಆಗಿತ್ತು ಇವತ್ತು ನಿಮ್ಮ ವೀಡಿಯೋ, ಈ ಕಾರ್ ಗೇಮ್ ನಿಮ್ಗೆ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ಈಗಲೇ ಒಂದು ಲೈಕ್ ಮಾಡಿ ಫ್ರೆಂಡ್ಸ್, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಎಲ್ಲರಿಗೂ ಜೈ.